ಬಸವನ ಬಾಗೇವಾಡಿಯಲ್ಲಿ ನೂತನ ಬಸವ ಫ್ಯಾಮಿಲಿ ಮಾರ್ಟ್ ಪ್ರಾರಂಭ. ವಿಜಯಪುರ ಜಿಲ್ಲೆ ಬಸವನ ಬಾಗೇವಾಡಿಯಲ್ಲಿ ನೂತನವಾಗಿ ಫ್ಯಾಮಿಲಿ ಮಾರ್ಟ್ ಪ್ರಾರಂಭವಾಗುತ್ತಿದ್ದು, ಪಟ್ಟಣದ ಗಣ್ಯ ವ್ಯಾಪಾರಸ್ಥರಾದ ಬಸವರಾಜ್ ಉಕ್ಕಲಿಯವರ ಮಾಲೀಕತ್ವದಲ್ಲಿ ಪ್ರಾರಂಭಗೊಂಡ ಬಸವ ಫ್ಯಾಮಿಲಿ ಮಾರ್ಟ್ ಬಸವನ ಬಾಗೇವಾಡಿ ಪಟ್ಟಣ ಇಂಗಳೇಶ್ವರ ರಸ್ತೆಯ ಡಿಸಿಸಿ ಬ್ಯಾಂಕ್ ಹಿಂದುಗಡೆ ಪಲ್ಸ್ ಆಸ್ಪತ್ರೆಯ ಹತ್ತಿರ ಪ್ರಾರಂಭಗೊಂಡಿರುವ ಬಸವ ಫ್ಯಾಮಿಲಿ ಮಾರ್ಟ್ ನೂತನ ಬಸವ ಫ್ಯಾಮಿಲಿ ಮಾರ್ಟ್ ಅನ್ನ ಶ್ರೀ ಶಿವಪ್ರಕಾಶ ಸ್ವಾಮೀಜಿ ಈರಕಾರ ಪೂಜ್ಯರು ರಿಬ್ಬನ್ ಕತ್ತರಿಸುವ ಮೂಲಕ ಪಟ್ಟಣದ ಗಣ್ಯರಾದ ಬಸಣ್ಣ ದೇಸಾಯಿ, ಸಂಗನಗೌಡ ಚಿಕ್ಕೋಡ, ಸಂಗಮೇಶ್ ಓಲೇಕರ್, ಶೇಖರ್ ಗೋಳಸಂಗಿ ಸೇರಿದಂತೆ ಅನೇಕ ಹಿರಿಯರು ಉದ್ಘಾಟಿಸಿದರು. ಬಸವ ಫ್ಯಾಮಿಲಿ ಮಾರ್ಟ್ ಪ್ರಾರಂಭೋತ್ಸವ ನಡೆಸಿದ್ದಾರೆ. ಆಗ ಪಟ್ಟಣದ ಎಲ್ಲ ಸಂಗನಗೌಡ ಚಿಕ್ಕೋಡ ಮಾತನಾಡಿ, ನಾವು ನೀವೆಲ್ಲರೂ ಒಳ್ಳೆಯ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ವಿಜಯಪುರಕ್ಕೆ ಹೋಗಬೇಕಾಗುತ್ತದೆ. ಅಂತಹ ಒಳ್ಳೆಯ ವಸ್ತುಗಳು ನಮ್ಮ ಪಟ್ಟಣದಲ್ಲಿಯೇ ಬಸವ ಫ್ಯಾಮಿಲಿ ಮಾರ್ಟ್ನಲ್ಲಿ ಸಿಗುತ್ತವೆ. ಇದು ಒಂದು ಕೂಡ ಸಂತೋಷದ ಸಂಗತಿ, ಎಲ್ಲರೂ ಉಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಶಿವಪ್ರಕಾಶ ಸ್ವಾಮೀಜಿ ಆಶೀರ್ವಚನ ನೀಡಿದ್ರು. ಊರಿನ ಗಣ್ಯ ವ್ಯಕ್ತಿಗಳು, ಮಹಿಳೆಯರು ಭಾಗವಹಿಸಿದ್ರು. ವರದಿ ಅಬ್ಬಾಸ್ ಅಲಿ, ಅವೇರಿ, ಹಂಸಾ ಟಿವಿ. ಮಾರಾಟಗಳು ಮಾಡ್ತಾವು ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತಕ್ಕಂತ ಮಾತನ್ನ ಇವತ್ತು ನಾನು ಇಲ್ಲಿ ಹೇಳ್ತಾ. ಅದರ ಜೊತೆಗೆ ಏನೈತಿ, ಇವತ್ತಿನ ದಿನ ಆಗ್ಲೇ ಸಂಗನಗೌಡ ಕಾಕಾರ್ ಹೇಳಾಗ ಹೇಳಿದ್ರು ಅವರು. ಯಾಕಂದ್ರೆ ನಮ್ಮಂತ ಈ ಬಾಗೇವಾಡಿ ಏನಾಗ್ಯದ, ನಮ್ಮ ಹಣೆಬರ ಬಿಜಾಪುರಕ್ಕೆ ನಾವು ಸಮೀಪ ಆಗ್ಯಾವಿ. ಸಮೀಪದ ಸಂಬಂಧ ನಮ್ಮಲ್ಲಿ ಯಾವ್ದಾರ ಒಂದು ಉದ್ಯೋಗ ಮಾಡ್ಬೇಕಾದ್ರೆ ಒಂದು ಹೆದರಿಕೆ ನಮ್ಗೆ. ಯಾಕಂದ್ರೆ ನಾವು ಇಷ್ಟು ದೊಡ್ಡ ಪ್ರಮಾಣ ದುಡ್ಡು ಹಾಕಿ ನಾವು ಮಾಡ್ತೇವಿ, ಅದು ನಡೀತದ ಇಲ್ಲೋ ಅಂತಕ್ಕಂತ ಒಂದು ಹೆದರಿಕೆನೂ ನಮಗದ. ಯಾಕಂದ್ರೆ ನಮ್ಮ ಬಾಗೇವಾಡಿ ಒಳಗ ನಮ್ಗೆ ತಿಳಿದ ಮಟ್ಟಿಗೆ ನಮ್ಮ ಶೇರ್ಜಿ ಕಾಕವ್ರೆ ಒಂದು ಧೈರ್ಯ ಅವರೇ ಅನ್ನೋದ ದೊಡ್ಡ ದೊಡ್ಡ ಕೆಲವೊಂದು ಬಿಸ್ನೆಸ್ ಮಾಡ್ಯಾರ. ಬಿಟ್ರೆ ಇನ್ನೊಂದಿಷ್ಟು ಜನ ಈಗ ಏನೈತಿ ರಾಜಸ್ಥಾನ ಅವ್ರು ಇವ್ರು ಬಂದಾರ ಸ್ಥಳೀಯ ಮಾಡ್ಬೇಕಂತ ಹೇಳಿ ನಮ್ದು ಇಟ್ಟಿದ್ದಾರೆ. ಬಸವೇಶ್ವರ ಫ್ಯಾಮಿಲಿ ಮಾರ್ಟ್ ಅಂದ್ರ ಬಸವಣ್ಣವರ ಪರಿವಾರದ ದಿನಸಿ ಅಂಗಡಿ. ಅದು ಹೆಂಗ ಎಷ್ಟು ತಲೆ ಓಡಿಸಿಟ್ಟಾರಂದ್ರ ಬಸಣ್ಣ ಮತ್ತು ಯಾರು ನಮ್ಮ ಉಕ್ಕಲಿ ಅವರು, ನಾವು ಬರೇ ಸಾಬೂನ್ ತಗೊಳಕ್ ಬಂದೇವಂದ್ರ ಪೌಡರ್ ಸಹಿತ ತಗೋಬೇಕು. ಈಗ ಬೇರೆ ಅಂಗಡಿಯಾಗ ಎಲ್ಲರೂ ಹೋದೇವಂದ್ರ, ಈಗ ನಮ್ಮ ಲೋಕನಾಥ್ ಅವರು ಅವ್ರದ್ದು ಇವ್ರದ್ದು ಕಿರಾಣಿ ಅಂಗಡಿ ಐತಿ, ಅಲ್ಲಿ ಹೋದಾಗ ಸಕ್ಕರೆ ಕೊಡ್ರಿ ಬೆಲ್ಲ ಕೊಡ್ರಿ ಅಂತ ಇಟ್ಟಿ ಹತ್ತೇವಿ. ಇಲ್ಲಿ ಅಲ್ಲಿ ಇಲ್ಲಿ ಹೆಂಗದಂದ್ರ ನಾವೇ ಒಳಗೆ ಹೋಗಿ ಹುಡುಕಾಡ್ಬೇಕ್ರಿ. ಅಲ್ಲಿ ಒಂದ್ ಏನಾರ ತಗೋಬೇಕು ಅನ್ನೋದ್ರಾಗೆ ಮತ್ತೊಂದ್ ಕಡೆ ಅಟ್ರಾಕ್ಷನ್ ಆಗಿರ್ತೈತಿ. ಹೆಂಗ ಈಗ ತೋಟಪಟ್ಟಿ ಒಳಗ ಒಂದ್ ದುಂಬಿ ಜೇನೋನ ಒಂದ್ ಹೂವಿನ ಮ್ಯಾಗ ಕುಂದಿರ್ಬೇಕು ಅನ್ನೋದ್ರಾಗೆ ಮತ್ ಮಗ್ಲು ಒಂದ್ ಚೆಂಡು ಹೂವ ಗುಲಾಬಿ ಹೂವ ಹೆಂಗಿರ್ತಾವ ಹಂಗ ಅಲ್ಲಿ ಒಳಗ್ ಹೊಕ್ಕಾಗ ಒಂದ್ 100 ರೂಪಾಯಿ ಖರೀದಿ ಮಾಡ್ಬೇಕಂತ ಒಳಗ್ ಹೋದೇವಂದ್ರ ಒಂದ್ 2-3 ಸಾವಿರ ರೂಪಾಯಿ ಆಗೇ ಬಿಡ್ತೈತಿ. ಆ ನಮ್ನಿ ತಲೆ ಓಡಿಸ್ಯಾರ ಇಬ್ರು ಬಸಣ್ಣ, ಅವರು ಬಸಣ್ಣನ ಹೋಗ್ಲಿ, ಅವರು ಇಬ್ರು ಕೂಡಿ ಬಹಳ ಒಳ್ಳೆಯ ಒಂದು ಈ ಕಾರ್ಯಕ್ರಮ ಹಾಕೊಂಡಿದ್ದಾರೆ ಮತ್ತು ಬಹಳಷ್ಟು ಇನ್ವೆಸ್ಟ್ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಈ ಅಂಗಡಿ ಉತ್ತರೋತ್ತರವಾಗಿ ಅಭಿವೃದ್ಧಿಯನ್ನು ಹೊಂದಿ ಎಲ್ಲರ ಮನೆಗಳಿಗೆ ಬೇಕಾಗುವಂತಹ ವಸ್ತುಗಳನ್ನು ಬಹಳ ಸಾಮಾನ್ಯ ದರದಲ್ಲಿ ಕೊಡುವಂತಹ ವ್ಯವಸ್ಥೆಯನ್ನು ಮಾಡಲಿ, ಉಜ್ವಲವಾಗಲಿ, ಇದು ಇನ್ನೂ ಕೂಡ ಬೆಳೀಲಿ ಎನ್ನುವಂತಹ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಸಂಗನಗೌಡರು, ಸಂಗಮೇಶ್ ಓಲೇಕರ್ ಅವರು ಮಾತನಾಡುವಾಗ ಹೇಳಿದರು, ನಮಗೆ ಬಹಳ ಬಿಜಾಪುರ ಸಮೀಪ ಇರುವುದರಿಂದ ಏನಾದರೂ ಹೊಸ ಹೊಸ ಉದ್ಯೋಗಗಳನ್ನು ನಾವು ಮಾಡಲಿಕ್ಕೆ ಹೆದರುತ್ತೀವಿ. ಅದು ಬಹಳಷ್ಟು ಸರಿಯಾದ ಮಾತು. ಇಲ್ಲೇ ನೀವು ತಾಳಿಕೋಟಿ ಮತ್ತು ಮುದ್ದೇಬಹಳದೊಳಗಿರುವಷ್ಟು ದೊಡ್ಡ ದೊಡ್ಡ ಅಂಗಡಿಗಳು, ಈ ಮಾರ್ಟ್ಗಳು ನಮ್ಮೂರಾಗಿಲ್ಲ. ಕಾರಣ ಏನು ಅಂತಂದ್ರೆ, ವಾರಕ್ಕೊಂದು 7 ದಿನ ಇತ್ತರ ಒಂದು 5 ದಿನ ಬಿಜಾಪುರದಾಗ ಇರ್ತಾರೆ ನಮ್ಮವರು. ಮತ್ತು ಇಲ್ಲಿಗೂ ಅಲ್ಲಿಗೂ ವ್ಯಾಪಾರ ಎಷ್ಟು ಬದಲದ ಅಂತಂದ್ರೆ, ನಾವೊಂದ್ಸರಿ